ನನಗನ್ಸುತ್ತೆ ಅವ್ರ ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ. ಕಳೆದ ಬಾರಿ ಪ್ರವಾಹ ಆಗಿರಲಿ, ಈ ಬಾರಿ ಬಿದ್ದಂತ ಪ್ರವಾಹದ ಎರಡೂ ಇದಕ್ಕೆ ಯಾರ್ಯಾರು ಮನೆಗಳಿಗೆ ನೀರು ನುಗ್ಗಿದೆ ಅವ್ರಿಗೆ 10,000 ರೂಪಾಯಿ ಇಮಿಡಿಯೇಟ್ ಆಗಿ ಎಲ್ಲರಿಗೂ ತಲುಪಿಸಿದಿರಿ. ಮನೆ ಕಟ್ಟೋದೇನಿದೆ ಅವ್ರ ಹಂತ ಹಂತವಾಗಿ ಅವ್ರಿಗೆ ಒಂದು ಪ್ರತಿ ಹಂತದಲ್ಲೂ 1,00,000 ರೂಪಾಯಿ ನಾವು ಕೊಡ್ತಾ ಇದ್ದೀರಿ. ಸೊ ಈಗಾಗಲೇ ಭಾಳಷ್ಟು ಜನ 1,00,000 ರೂಪಾಯಿಯನ್ನು ಪ್ರತಿಯೊಬ್ಬರೂ ತೊಗೊಂಡಿದ್ದಾರೆ. ಎರಡನೇ ಕಂತು, ಮೂರನೇ ಕಂತು, ನಾಲ್ಕನೇ ಕಂತನ್ನು ತೆಗೆದುಕೊಳ್ತಾ ಇದ್ದಾರೆ ಎಲ್ಲರೂ. ಅದು ಮಧ್ಯೆ ಕೋವಿಡ್ ಬಂತು, ಈ ಪ್ರವಾಹ ಕೋವಿಡ್ ಇವೆರಡೂ ದೃಷ್ಟಿಯಿಂದ ಡಿಲೇ ಆಗಿದೆ. ಸರ್ಕಾರ ಕಡೆಯಿಂದ ಹಣ ಬಿಡುಗಡೆ ಮಾಡೋದಕ್ಕೆ ಸಮಸ್ಯೆ ಇಲ್ಲ. ಅವರು ಯಾವಾಗ ಫಿನಿಷ್ ಮಾಡ್ತಾರೋ, ಮನೆ ಬಿದ್ದೋಗಿರೋರು ಅವರು ಬೇಗ ಫಿನಿಷ್ ಮಾಡಿದ್ರೆ ಬೇಗ ಹಣ ಬರುತ್ತೆ. ಆ ದೃಷ್ಟಿಯಿಂದ ನಾವು ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೀರಿ, ಬೇಗ ಮನೆ ಕಟ್ಕೊಳ್ಳಿ, ಬೇಗ ಫಿನಿಷ್ ಮಾಡಿ, ಹಣ ತಗೊಳ್ಳಿ ಅಂತ. ಈಗಲೂ ಅಷ್ಟೇ, ಬೆಳಗಾವಿ ನಮ್ಮ ಜಿಲ್ಲಾಧಿಕಾರಿಗಳ ಪಿ ಡಿ ಅಕೌಂಟಲ್ಲಿ ಭಾಳಷ್ಟು ಹಣ ಇದೆ, ಹಣದ ಕೊರತೆ ಇಲ್ಲ. ಆ ದೃಷ್ಟಿಯಿಂದ ಮಾಹಿತಿ ಇಲ್ಲದೆ ಆ ಥರ ಹೇಳಿರಬೇಕು. ಹಣದ ಕೊರತೆ ಇಲ್ಲ, ಮತ್ತು ಎಷ್ಟೇ ಬೇಕಾದರೂ ಮನೆ ಕಟ್ಟುವಂಥದ್ದಕ್ಕೆ ಹಣ ಸರ್ಕಾರ ಬಿಡುಗಡೆ ಮಾಡ್ತೈತೆ. ಮತ್ತು ಬೆಳೆ ಪರಿಹಾರ ದೃಷ್ಟಿಯೂ ಕೂಡ ನೋಡಿ, ಆಗಸ್ಟ್ ಸೆಪ್ಟರ್ ಮಾಹೆಯಲ್ಲಿ ಬಿಡುಗಡೆ ಅದು ಅಂದರೆ ಈಗ ಆಗಿರುವಂಥ ಹಾನಿಗೊಳಗಾದ 3,122 ಮನೆಗಳಿಗೆ 11.29 ಕೋಟಿ ದಿನಾಂಕ 6/10 ಬಿಡುಗಡೆ ಮಾಡಿದಿರಿ. ಬೆಳಗಾವಿ ಜಿಲ್ಲೆಯ ಬೆಳೆ ಹಾನಿಯಾದ ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು, ಅದರಲ್ಲಿ 66,000 ರೈತರನ್ನು ಗುರುತಿಸಲಾಗಿದ್ದು 54.99 ಕೋಟಿ ಪರಿಹಾರ, 54.99 ಕೋಟಿ ಪರಿಹಾರವನ್ನು ಬಿಡುಗಡೆ ಮಾಡಿರ್ತೀರಿ ಈಗಾಗಲೇ ಅವರಿಗೆ. ಮತ್ತು ಎರಡನೇ ಕಂತಾಗಿ 21/11 7.90 ಕೋಟಿ ರೂಪಾಯಿ ಹಣವನ್ನು ಮನೆ ಬಿದ್ದಂಥವ್ರಿಗೆ ಕೊಟ್ಟಿದ್ದೀರಿ. ಹಾಂ, ಬೆಳಗಾವಿಗೆ ಸಂಬಂಧಪಟ್ಟಿದ್ದು ಜಿಲ್ಲೆದು ಮಾತ್ರ ಹೇಳ್ತಾ ಇರೋದು ನಾನು. ಜಿಲ್ಲಾಧಿಕಾರಿಗಳ ಪಿ ಡಿ ಖಾತೆಯಲ್ಲಿ ಒಟ್ಟು 98 ಕೋಟಿ ರೂಪಾಯಿ ಇದೆ. ಸ್ಟೇಟ್ ವೈಸ್ ರಾಜ್ಯದಲ್ಲಿ 25 ಜಿಲ್ಲೆಗಳಲ್ಲಿ 180 ತಾಲೂಕುಗಳು ಪ್ರವಾಹ ಪೀಡಿತ ಅಂತ ನಾವು ಘೋಷಣೆ ಮಾಡಿದ್ದೀರಿ. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿ, ಬೈಲಹೊಂಗಲ, ಬೆಳಗಾವಿ, ಚಿಕ್ಕೋಡಿ, ಗೋಕಾಕ್, ಹುಕ್ಕೇರಿ, ಕಾಗವಾಡ, ಖಾನಾಪುರ, ಕಿತ್ತೂರು, ಮಡಗಲಗಿ, ಜಿಪ್ಪಾಣಿ, ರಾಯಬಾಗ್, ರಾಮದುರ್ಗ ಮತ್ತು ಸವದತ್ತಿ ಇಷ್ಟು ಜನ ಬೆಳಗಾವಿ. ನನಗೂ ಮಾಹಿತಿ ಬಂದಿದೆ ಅದರ ಬಗ್ಗೆ. ಈಗ ಮುಖ್ಯಮಂತ್ರಿಗಳ ಜೊತೆ ಈಗ ಸಂಜೆ ಕೋರ್ ಕಮಿಟಿ ಸಭೆ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ಚುನಾವಣೆ ಬಗ್ಗೆ ವಿಚಾರ ಮಾಡ್ತೀರಿ. ಈಗಾಗಲೇ ವಿಧಾನಸಭೆಯಲ್ಲಿ ಬಿಲ್ ಇದೆ. ಬೆಂಗಳೂರಿನ ಅಭಿವೃದ್ಧಿ ದೃಷ್ಟಿಯಿಂದ, ಬೆಂಗಳೂರು ಬೆಳೀತಾ ಇರುವಂಥ ದೃಷ್ಟಿಯಿಂದ ಅದಕ್ಕೆ ವಿಶೇಷವಾದಂಥ ಸ್ಥಾನಮಾನ ಬೇಕಾಗಿದೆ. ಈಗಿರೋವಂಥ KMC ಆ್ಯಕ್ಟ್ ಬದಲಾಗಿ ಬೆಂಗಳೂರಿಗೆ ಒಂದು ಸಪರೇಟ್ ಕಾಯ್ದೆಯನ್ನು ತರೋ ಮುಖಾಂತರ ಬೆಂಗಳೂರಿನ ಅಭಿವೃದ್ಧಿ ಮಾಡುವಂಥದ್ದು, ಬೆಂಗಳೂರಿನ ಬೆಳವಣಿಗೆ ದೃಷ್ಟಿಯಿಂದ ಕಾಯ್ದೆಯನ್ನು ತಂದಿದ್ದೀರಿ. ಅದನ್ನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ಕಾಯ್ದೆ ಬಗ್ಗೆನೂ ಕೂಡ ವಿಧಾನಸಭೆಯಲ್ಲೂ ಕೂಡ ನಾವು ಅದರ ಬಗ್ಗೆ ಪರಿಶೀಲನೆ ಮಾಡಿ ಅದಾದಮೇಲೆ ಚುನಾವಣೆ ಬಗ್ಗೆ ಯೋಚನೆಯನ್ನು ಮಾಡ್ತೀವಿ. ಬಂದು ಯಾವುದೂ ಇಲ್ಲ ಕರ್ನಾಟಕ ಇಲ್ಲ ಇಲ್ಲ, ಯಾವ ಮೂರು ಭಾಗ ಇಲ್ಲ. ಕೆಂಪೇಗೌಡರು ಕಟ್ಟಿರೋದು ಒಂದೇ ಬೆಂಗಳೂರು, ಬೆಂಗಳೂರು ಅಷ್ಟೆ. ನೋಡಿ, ವಟಾಳ್ ನಾಗರಾಜ್ ಅವರು ದಿನನಿತ್ಯ ಅವರು ಈಚೆಗೆ ಬಂದರೆ ಬಂದ್ ಅಂತಾರೆ, ಅದೆಲ್ಲ ನಡೆಯಲ್ಲ. ಕರೋನಾ ಟೈಮಲ್ಲೇ ಸುಮಾರು 40 ದಿನ ಲಾಕ್ಡೌನ್ ಆಗಿ ಜನ ಸಂಕಷ್ಟದಲ್ಲಿದ್ದಾರೆ. ಬೀದಿ ವ್ಯಾಪಾರಿಗಳಿರ್ಬೋದು, ಕಾರ್ಮಿಕರು ಇರ್ಬೋದು, ಈ ಸಂದರ್ಭದಲ್ಲಿ ಯಾರು ಅವ್ರಿಗೆ ಆ ಸ್ಪಂದನೆ ಮಾಡ್ತಾ ಇಲ್ಲ. ಆ ದೃಷ್ಟಿಯಿಂದ ಅವರು ದಿನನಿತ್ಯ ಬಂದ್ ಅಂತ ಇದುವರೆಗೂ 50 ಸರಿ ಹೇಳಿದ್ದಾರೆ. ಕೋರ್ಟೂ ಕೂಡ ಆದೇಶ ಮಾಡಿದೆ ಯಾವುದೇ ರೀತಿ ಬಂದ್ ಮಾಡಬಾರ್ದು ಅಂತ. ಬಲಾತ್ಕಾರವಾಗಿ ಬಂದ್ ಮಾಡಿದ್ರೆ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ. ಆತ ಯಾವುದೇ ರೀತಿ ಪ್ರಸ್ತಾವ ನನ್ನ ಮುಂದೆ ಇಲ್ಲ.